ನಿಜಕ್ಕೂ ಒಂದು ಬಿಜೆಪಿಗೆ ಒಂದು ದೊಡ್ಡ ಶಾಕ್ ಅಂತಾನೆ ಹೇಳಬಹುದು. ಹಾಗಿದ್ರೆ ಈ ದಿಢೀರ್ ತೀರ್ಮಾನದ ಹಿಂದೆ ಯಾರ ಕೈವಾಡ ಇದೆ? ಯಾಕೆ ಇದ್ದಕ್ಕಿದ್ದಂಗೆ ಎಲ್ ಚಂದ್ರಶೇಖರ್ ಅವರು ಬಿಜೆಪಿ ಬಿಟ್ಟು ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ? ಓಕೆ, ಅವ್ರು ಕೊಡೋ ಕಾರಣಗಳು ಸಾಕಷ್ಟು ಇದೆ. ನಂಬರ್ ಒನ್, ಸರಿಯಾಗಿ ಅವ್ರು ನಮ್ಮನ್ನ ನಡೆಸ್ಕೊಂಡಿಲ್ಲ. ನಂಬರ್ ಟು, ಗುಂಪುಗಾರಿಕೆ ಸಿಕ್ಕಾಪಟ್ಟೆ ಇದೆ. ಜಿಲ್ಲೆ ಮಂತ್ರಿಗಳು, MLC ಯಾರೂ ಕೂಡ ನನ್ನ ಸಂಪರ್ಕಕ್ಕೆ ಸಿಗುತ್ತಿಲ್ಲ. ನಮ್ಮ ಹತ್ರ ಯಾರೂ ಕೂಡ ಪ್ರಚಾರಕ್ಕೆ ಬಂದಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇದ್ರ ನಿಜವಾದ ಕಾರಣ ಇದೇನಾ ಅಥವಾ ಬೇರೆ ಏನಾದರೂ ರಾಜಕೀಯ ಗೇಮ್ ಪ್ಲಾನ್ ಏನಾದರೂ ಇಲ್ಲಿ ನಡೆದಿದೆಯಾ? ಒಟ್ಟಾರೆ ಇದು ಪ್ಲಸ್ ಪಾಯಿಂಟ್ ಆಗಿರೋದು ಕಾಂಗ್ರೆಸ್, ಐ ಮೀನ್ ಮೈತ್ರಿ ಸರ್ಕಾರಕ್ಕೆ. ಹೀಗಾಗಿ ಬಿಜೆಪಿಗೆ ಇದು ನಿಜಕ್ಕೂ ದೊಡ್ಡ ಮುಖಭಂಗ ಅಂತಲೇ ಹೇಳ್ಬೋದು. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಜೆಪಿಗೆ ಸೇರಿಸಿದ್ರ, ಲೆಕ್ಕಾಚಾರದಲ್ಲಿ ಕಮಲಕ್ಕೆ ಟೋಂಗ್ ಕೊಟ್ರ, ಚಂದ್ರಶೇಖರ್ ಅನ್ನು ಬಿಜೆಪಿಗೆ ಸೇರಿಸಿದ್ದು ಡಿಕೆ ಶಿವಕುಮಾರ್ ಏನ ಕಡೆ ಘಳಿಗೆಯಲ್ಲಿ ಉಲ್ಟಾ ಹೊಡೆಯಲು ಮೊದಲೇ ಪ್ಲಾನ್ ಆಗಿತ್ತ? ಈಗ ರಾಮನಗರದಲ್ಲಿ ಬಿಜೆಪಿ ಪ್ಲಾನ್ ಏನು? ಬಿಜೆಪಿ JDS ವಿರೋಧಿಗಳ ಮಾತುಗಳು ಯಾರಿಗೆ? ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಕೊಡದೆ ಇರೋದು ಮುಳುವಾಯ್ತ? ಚಂದ್ರಶೇಖರ್ ನಂಬಿ ಯೋಗೇಶ್ವರ್ ಹಳ್ಳಕ್ಕೆ ಬಿದ್ರ ಅಂತ ಈಗ ಸಾಕಷ್ಟು ಲೆಕ್ಕಾಚಾರಗಳು ಇಲ್ಲಿ ನಡೀತಾ ಇದೆ. ಆದ್ರೆ ಬಿಜೆಪಿಗೆ ಮಾತ್ರ ಇದು ನಿಜಕ್ಕೂ ಮುಖಭಂಗ ಅಂತಾನೆ ಹೇಳಬಹುದು. ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದು ಕೂಡ ಒಂದು ಕಡೆ ಅವ್ರಿಗೆ ಲೆಕ್ಕಾಚಾರ ಆಗ್ತಾ ಇದೆ. ಇನ್ನು ಇವತ್ತು ಕೊನೆಯ ದಿನ ಪ್ರಚಾರಕ್ಕೆ, ಇನ್ನೇನು ಕೆಲವೇ ದಿನ ಮಾತ್ರ ಬಾಕಿ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಬಿಜೆಪಿದು ಇಲ್ಲಿ? ಸೊ ಎಲ್ಲೋ ಒಂದ್ ಕಡೆ ಇಲ್ಲಿ ಸಾಕಷ್ಟು ಲೆಕ್ಕಾಚಾರಗಳೇ ಉಲ್ಟಾ ಪಲ್ಟಾ ಆಯ್ತು ಬಿಜೆಪಿಗೆ. ಚಂದ್ರಶೇಖರ್ ನಂಬಿ ಯೋಗೇಶ್ವರ್ ಹಳ್ಳಕ್ಕೆ ಬಿದ್ರ ಅಂತ. ಸೊ ಹೀಗಾಗಿ ಇಲ್ಲಿ ಯಾರ ಹಳ್ಳಕ್ಕೆ ಬಿದ್ರು ಏನು ಅನ್ನುವುದು ಉತ್ತರ ಈಗಾಗಲೇ ಸಿಕ್ಕಿದೆ ಬಿಜೆಪಿಗೆ. ಸೊ ಇದ್ರ ಹಿಂದೆ ಮಾಸ್ಟರ್ ಮೈಂಡ್ ಯಾರು? ಸುದ್ದಿಗೋಷ್ಠಿಯಲ್ಲಿ ಏನೋ ಒಂದು ಸುದ್ದಿ ಎತ್ಕೊಂಡು ಏನೋ ಒಂದು ದಾಖಲೆ ತಗೊಂಡು ಬರ್ತಾರೆ DK ಬ್ರದರ್ಸ್ ಅಂತ ಇವತ್ತು ಇಡೀ ರಾಜ್ಯದ ಜೊತೆ ಕಾಯ್ತಾ ಇದ್ರು. ಆದ್ರೆ ಇದು ನಿಜಕ್ಕೂ ಒಂದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳಬಹುದು. ಸುದ್ದಿಗೋಷ್ಠಿಯಲ್ಲಿ ಯಾವ ದಾಖಲೆಗಳನ್ನು ಬಿಡುಗಡೆ ಮಾಡಿಲ್ಲ. ಸಂಪೂರ್ಣವಾಗಿ ಬಿಜೆಪಿಗೆ ಒಂದು ದೊಡ್ಡ ಮುಖಭಂಗ ಮಾಡಿದೆ ಕಾಂಗ್ರೆಸ್ ಈಗ ಸೇರ್ಕೊಂಡು. ಸೊ ಈ ಲೆಕ್ಕಾಚಾರದ ಹಿಂದೆ ಇರೋರು ಯಾರು, ಈ ಲೆಕ್ಕಾಚಾರ ಹೆಂಗಾಯ್ತು ಅನ್ಬೋದು ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಅಂತ ಏನು ಇಲ್ಲ. ಈಗಾಗಲೇ ಉತ್ತರ ಸಿಕ್ಕಿದೆ ಕೂಡ, ಆದ್ರೂ ಕೂಡ ನೆಕ್ಸ್ಟ್ ಬಿಜೆಪಿ ಸ್ಟೆಪ್ ಏನಾಗಿರುತ್ತೆ ಇಲ್ಲಿ ಅಂತ. ಈಗಾಗಲೇ ರಾಮನಗರದಲ್ಲಿ ಅಫ್ಕೋರ್ಸ್ ಅನಂತ ಕುಮಾರಸ್ವಾಮಿ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ಎಲ್ಲೋ ಒಂದ್ ಕಡೆ ಅವರ ಲೆಕ್ಕಾಚಾರ ಅವರ ಪರವಾಗಿ ನಡೀತಾ ಇತ್ತು. ಆದ್ರೆ ಒಂದು ವಿಕೆಟ್ ಬಿದ್ದ ಕಾರಣ ಅದು ಚುನಾವಣೆ ಸಂದರ್ಭದಲ್ಲಿ ನಿಜಕ್ಕೂ ಇದು ಬಿಜೆಪಿಗೆ ಒಂದ್ ರೀತಿ ಅಡಗಿಸ್ಕೊಳಕಾಗ್ತಾ ಇಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಬಿಜೆಪಿ ನಡೆ ಏನಾಗಿರುತ್ತೆ ಅಂತ. ಒಟ್ಟಾರೆ ಇಲ್ಲಿ DKC ಅವರ ಗೇಮ್ ಪ್ಲಾನ್ ಏನಾದ್ರೂ ಅಡಗಿದ್ಯಾ ಏನು ಅಂತ. ಈಗಾಗಲೇ ಚಂದ್ರಶೇಖರ್ನ ಬಿಜೆಪಿಗೆ ಸೇರಿಸಿದ್ದು DK ಶಿವಕುಮಾರ, ಇದು ಮುಂಚಿತವಾಗಿಯೇ ಪ್ಲಾನ್ ನಡೆದಿತ್ತ ಏನು ಅಂತ. ಒಟ್ಟಾರೆ ಈಗ ಅವರು ಸಾಕಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ, ಅದು ನಿಜವಾದ ಕಾರಣಗಳ ಏನು ಅಂತ. ಈ ಹಿಂದೆನೂ ಕೂಡ ಕಾಂಗ್ರೆಸ್ ಈ ರೀತಿ ಪ್ಲಾನ್ ಮಾಡ್ಕೊಂಡಿತ್ತು ಅಂತ ಕೂಡ ಕೆಲವೊಂದು ಮಾಹಿತಿಗಳು ಬರ್ತಾ ಇದೆ. ಆದ್ರೆ ಇದು ನಿಜಕ್ಕೂ ಹಿಂದೆನೆ ಪ್ಲಾನ್ ಮಾಡ್ಕೊಂಡಿದ್ರ ಏನು ಅಂತ. ಮುಂದೆ ಹಾಗಿದ್ರೆ ಬಿಜೆಪಿಯ ನಡೆ ಏನು? ಇದು ರಾಮನಗರದಲ್ಲಿ ನಿಜಕ್ಕೂ ಅನಿತಾ ಕುಮಾರಸ್ವಾಮಿಗೆ ಒಂದ್ ರೀತಿ ವರದಾನ ಆಗಿದೆ ಅಟ್ ದಿಸ್ ಪಾಯಿಂಟ್. ಮುಂದೆ ಇನ್ನು ಇದುವತ್ತು ಪ್ರಚಾರಕ್ಕೆ ಕೊನೆಯ ದಿನ ಆಗಿರೋದ್ರಿಂದ ಏನ್ ಮಾಡೋಕೆ ಸಾಧ್ಯ ಬಿಜೆಪಿ? ವಾಟ್ ನೆಕ್ಸ್ಟ್, ಏನ್ ಮಾಡ್ತಾರೆ ಇನ್ನು 2 ದಿನದಲ್ಲಿ? ಸೊ ಹೀಗಾಗಿ ಒಂದು ಲೆಕ್ಕಾಚಾರದಲ್ಲಿ ಕಮಲಕ್ಕೆ ಕಾಂಗ್ರೆಸ್ ಪಕ್ಷ ಟಾಂಗ್ ಅನ್ನ ನೀಡಿದೆ. ಬಳ್ಳಾರಿನಲ್ಲಿ ಅವರಿಗೆ ಚುನಾವಣೆ ಮಾಡಬೇಕು ಅಂತ ಆಸಕ್ತಿ ಇದೆ, ಮಂಡ್ಯದಲ್ಲಿ ಚುನಾವಣೆ ಮಾಡಬೇಕು ಅಂತ ಆಸಕ್ತಿ ಇದೆ, ಶಿವಮೊಗ್ಗದಲ್ಲಿ ಅವ್ರ ಪುತ್ರ ನಿಂತಿದ್ದಾರೆ ಅಂತ ಹೇಳಿ ಚುನಾವಣೆ ಮಾಡ. ಇವತ್ತು ಅವರು ಮನನೊಂದು ಇದು ಏನೇ ಆದ್ರೂ ನಮ್ಮನೇನೆ ವಾಸಿ, ಒಳ್ಳೇದೋ ಕೆಟ್ಟದ್ದೋ ಇಲ್ಲಿ ಯಾರ ಹತ್ರ ನಾವು ಕಿತ್ತಾಟ ಮಾಡ್ಕೊಂಡು ನಮ್ಮ ಹೋರಾಟನ ಮಾಡಿ ನಮ್ಮ ರಕ್ಷಣೆನ ನಾವು ಮಾಡ್ಕೋಬಹುದು, ಅಲ್ಲಿ ಏನು ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಬಂದಿದ್ದಾರೆ. ಸೊ ಅವರಿಗೆ ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ಸ್ವಾಗತ ಮಾಡ್ತಿದ್ದೀವಿ. ಅವರು ಈಗಾಗಲೇ ಪತ್ರಿಕಾ ಪ್ರಕಟಣೆ ಕೂಡ ರಿಲೀಸ್ ಮಾಡಿದ್ದಾರೆ.
ಚುನಾವಣಾಧಿಕಾರಿಗಳಿಗೂ ಕೂಡ ಒಂದು ಪತ್ರವನ್ನ ಅವರು ಕಳಿಸ್ಕೊಟ್ಟಿದ್ದಾರೆ ಮೇಲ್ ಅಲ್ಲಿ. ನಾನು ಚುನಾವಣಾ ಅಭ್ಯರ್ಥಿಯಾದಂತ ಹಿಂದೆ ಸರಿ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದು ಇಂತಹ ನಿಲುವುಗಳು. ಬಳ್ಳಾರಿನಲ್ಲಿ ಅವರಿಗೆ ಚುನಾವಣೆ ಮಾಡಬೇಕು ಅಂತ ಆಸಕ್ತಿ ಇದೆ, ಮಂಡ್ಯದಲ್ಲಿ ಚುನಾವಣೆ ಮಾಡಬೇಕು ಅಂತ ಆಸಕ್ತಿ ಇದೆ, ಶಿವಮೊಗ್ಗದಲ್ಲಿ ಅವ್ರ ಪುತ್ರ ನಿಂತಿದ್ದಾರೆ ಅಂತ ಹೇಳಿ ಚುನಾವಣೆ ಮಾಡ. ಇವತ್ತು ಅವರು ಮನನೊಂದು ಇದು ಏನೇ ಆದ್ರೂ ನಮ್ಮನೇನೆ ವಾಸಿ, ಒಳ್ಳೇದೋ ಕೆಟ್ಟದ್ದೋ ಇಲ್ಲಿ ಯಾರ ಹತ್ರನಾರ ನಾವು ಕಿತ್ತಾಟ ಮಾಡ್ಕೊಂಡು ನಮ್ಮ ಹೋರಾಟನ ಮಾಡಿ ನಮ್ಮ ರಕ್ಷಣೆನ ನಾವು ಮಾಡ್ಕೋಬಹುದು, ಅಲ್ಲಿ ಏನು ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಬಂದಿದ್ದಾರೆ. ಸೊ ಅವರಿಗೆ ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ಸ್ವಾಗತ ಮಾಡ್ತಿದ್ದೀವಿ. ಅವರು ಈಗಾಗಲೇ ಪತ್ರಿಕಾ ಪ್ರಕಟಣೆ ಕೂಡ ರಿಲೀಸ್ ಮಾಡಿದ್ದಾರೆ, ಚುನಾವಣಾಧಿಕಾರಿಗಳಿಗೂ ಕೂಡ ಒಂದು ಪತ್ರವನ್ನ ಅವರು ಕಳಿಸ್ಕೊಟ್ಟಿದ್ದಾರೆ ಮೇಲ್ ಅಲ್ಲಿ. ಚಂದ್ರಶೇಖರ್ ಅವರು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ರಾಜಕೀಯದ ಅನುಭವಗಳು ಮತ್ತು ಬೈ ಎಲೆಕ್ಷನ್ಸ್ ಯಾವ ರೀತಿ ನಡೆಯುತ್ತೆ ಅಂತ ಅವ್ರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಒಂದು ಬೈ ಎಲೆಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಪಕ್ಷ, ಒಂದು ಶಿಸ್ತುಬದ್ಧವಾದಂತಹ ರಾಷ್ಟ್ರೀಯ ಪಕ್ಷ ಏನ್ ಹೇಳ್ಕೊಳ್ತಾರೆ ಅಮಿತ್ ಶಾ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು ಏನು ನಮ್ದು ಶಿಸ್ತು ಅಂತ ಹೇಳ್ತಾರೆ, ಆ ಶಿಸ್ತೇ ಇಲ್ಲ ಇಲ್ಲಿ. ಆ ಶಿಸ್ತಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಇದು ಕೇವಲ ಅಧಿಕಾರದ ಆಸೆಗೆ ಜನರನ್ನ ದಾರಿ ತಪ್ಪಿಸಿ ಈ ಸರ್ಕಾರವನ್ನ ಕೆಡುವುದರಲ್ಲಿದ್ದಾರೆ ಹೊರತು ಬೇರೇನೂ ಇಲ್ಲ. ಕುಟುಂಬ ಹೊಡೆದು ರಾಜಕಾರಣ ಮಾಡ್ತಕ್ಕಂಥದ್ದು, ಜೊತೆಗೆ ಈಗಾಗಲೇ ಟೈಮು ನಿಗದಿ ಮಾಡಿಬಿಟ್ಟಿದ್ದಾರೆ, 6ನೇ ತಾರೀಕು ಏನೋ ಎಷ್ಟೇ ತಾರೀಕು ಹೇಳ 7ನೇ ತಾರೀಕು ಹೊಸ ಸರ್ಕಾರ ರಚನೆ ಆಗ್ತದೆ ಅಂತೇಳಿ ಅದನ್ನ ಮಾನ್ಯ ಎಲ್ ಚಂದ್ರಶೇಖರ್ ಅವರೇ ನಿಮ್ಗೆ ತಿಳಿಸಿದ್ದಾರೆ ಏನೇನು ಹೇಳಿದ್ದಾರೆ. ಸೊ ಹಾಗಾಗಿ ಕೇವಲ ಅವರು ಸರ್ಕಾರ ರಚನೆಯಲ್ಲಿ ಮುಖ್ಯಮಂತ್ರಿ ಆಗೋದ್ರಲ್ಲಿ ಈ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಕೆಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಹೊರತು ಬೇರೆ ಯಾವ ವಿಚಾರದಲ್ಲೂ ಬ್ಯುಸಿ ಆಗಿಲ್ಲ. ಸೊ ಇವತ್ತು ರಾಜ್ಯದ ಜನ ತೀರ್ಮಾನ ಮಾಡಬೇಕು. ಇವತ್ತು ಸಮ್ಮಿಶ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳನ್ನ ಅವರು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸುಮಾರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮ್ಮಿಶ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಸಂದರ್ಭ ಚಂದ್ರಶೇಖರ್ ಅವರು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ರಾಜಕೀಯದ ಅನುಭವಗಳು ಮತ್ತು ಬೈ ಎಲೆಕ್ಷನ್ಸ್ ಯಾವ ರೀತಿ ನಡೆಯುತ್ತೆ ಅಂತ ಅವ್ರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ನಟರಾಜ್ ನೇರ ಸಂಪರ್ಕದಲ್ಲಿ. ಎಸ್ ನಟರಾಜ್, ರಾಮನಗರ ಚುನಾವಣೆಗಳು ಏನಾಯ್ತು ಅಂತ ಎಲ್ಲಾ ಲೆಕ್ಕಾಚಾರಗಳು ಕೂಡ ಈಗ ತಲೆ ಕೆಳಗೆ ಆಗಿದೆ. ಬಿಜೆಪಿಯವರ ಮುಂದಿನ ನಡೆ ಏನು, ವಾಟ್ ನೆಕ್ಸ್ಟ್? ನಿಜವಾಗ್ಲೂ ದಿವ್ಯ, ಬಿಜೆಪಿ ಮುಖಂಡರಿಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ಕೂಡ ಸತತ 15 ದಿನಗಳ ಕೂಡ ಬಿಜೆಪಿಯ ಒಂದು ಅಭ್ಯರ್ಥಿಯಾದಂತಹ ಎಲ್ ಚಂದ್ರಶೇಖರ್ ಅವರು ಕ್ಷೇತ್ರದಾದ್ಯಂತ ಒಂದು ಬಿರುಸಿನ ಪ್ರಚಾರ ಕೂಡ ಮಾಡಿದ್ರು. ಎಲ್ಲ ಅಂದ್ರೆ ಕೇಂದ್ರ ಸಚಿವರಾದಂತಹ ಸದಾನಂದ ಗೌಡ ಆಗಿರ್ಬೋದು ಹಾಗೂ ಸಿಪಿ ಯೋಗೇಶ್ವರ್ ಆಗಿರ್ಬೋದು, ಈಗ ಹಲವು ಕಾರ್ಯಕರ್ತರು ಸ್ಥಳೀಯ ಕಾರ್ಯಕರ್ತರು ಕೂಡ ಒಗ್ಗಟ್ಟಾಗಿ ಒಂದು ಪ್ರಚಾರ ಮಾಡಿದ್ರು. ಆದ್ರೆ ಇಂದು ದಿಢೀರಂತ ಚಂದ್ರಶೇಖರ್ ತಮ್ಮ ಕಣದಿಂದ ಹಿಂದೆ ಸರಿ ನೋಡಿದ್ರೆ ಏನು ಸ್ಥಳೀಯವಾಗಿ ಬಿಜೆಪಿ ಕಾರ್ಯಕರ್ತರು ಏನಿದ್ದಾರೆ ತುಂಬಾ ಶಾಕಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಕೂಡ ಸ್ಥಳೀಯವಾಗಿ ಜಿಲ್ಲಾಧ್ಯಕ್ಷ ರುದ್ರೇಶ್ ಅವರನ್ನ ಈಗಾಗಲೇ ಕೂಡ ಓಕೆ ನಟರಾಜ್ ಸಾಧ್ಯಾದ್ರೆ ಕಾರ್ಯಕರ್ತರನ್ನ ಮಾತಾಡ್ಸಿ. ಖಂಡಿತ ದಿವ್ಯ, ಈಗಾಗಲೇ ಕೂಡ ನಾವು ರಾಮ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಈ ಹಲವು ಬಿಜೆಪಿ ಮುಖಂಡರು ಈಗಾಗಲೇ ಕೂಡ ಇವರಿಗೆಲ್ಲ ಶಾಕ್ ಇದೆ ಅಂತಂದ್ರೆ ಹೇಳ್ಬೋದು. ಯಾಕೆಂದ್ರೆ ಇದುವರೆಗೂ ರಾಜ್ಯ ಬಿಜೆಪಿ ಯಾವುದೇ ರೀತಿಯಾದಂತಹ ಮಾಹಿತಿ ಬಂದಿಲ್ಲ ಅನ್ನೋ ಮಾಹಿತಿ ಕೂಡ ಹೇಳ್ತಾ ಇದ್ದಾರೆ. ಬನ್ನಿ ಈಗ ನಮ್ಮ ಜೊತೆ ಏನು ಚನ್ನಪಟ್ಟ ಒಂದು ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಕೂಡ ಈಗಿದ್ದಾರೆ, ಅವರು ಈಗ ಕೇಳೋಣ. ಸರ್, ಈಗ ಚಂದ್ರಶೇಖರ್ ಈಗ ಕಣದಿಂದ ಹಿಂದೆ ಸರಿದಿದ್ದಾರೆ, ಮಾಹಿತಿ ಕೂಡ ಈಗೆಲ್ಲ ಬರ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಸರ್? ನಮಗೆ ಗೊತ್ತಿಲ್ಲ ಮೇಲ್ಗಡೆಯಿಂದ ಇವರು ಏನಾಗಿದೆ ಅನ್ನೋದು ಇನ್ನೂ ನಮಗೇನು ಗೊತ್ತಿಲ್ಲ. ಮುಂದೆ ನಮ್ಮ ಹಿರಿಯರು ಬರುತ್ತಾರೆ, ಬಂದು ಅವರು ನಿಮಗೆ ಪತ್ರಿಕೆ ಗೋಷ್ಠಿ ಮಾಡ್ತಾರೆ. ಒಂದು ವೇಳೆ ಕಣದಿದ್ದು ಹಿಂದೆ ಸರಿದ್ರೆ ನಿಮ್ಮ ಮುಂದಿನ ನಡೆ ಏನು? ಮುಂದೆ ನಾವು ಕ್ಯಾನ್ವಾಸ್ ಮಾಡ್ತೀವಿ. ಹೇಗೆ ಹೇಗೆ? ಚಂದ್ರಶೇಖರ್ ಈಗ ಆಲ್ರೆಡಿ ಕೂಡ ಅಭ್ಯರ್ಥಿ ಆಗಿದ್ದಾರೆ, ಅವ್ರಿಗೆ ವೋಟ್ ಹಾಕ್ಬೇಕು, ಈಗ ಅವರೇ ಹಿಂದೆ ಸರಿತಾ ಇದ್ದಾರೆ, ನಮ್ಮ ರಾಜ್ಯ ಮುಖಂಡರುಗಳು ನಮ್ಗೆ ಸಪೋರ್ಟ್ ಇಲ್ಲ, ನಮ್ಗೆ ಇನ್ನೂ ಏನು ಗೊತ್ತಿಲ್ಲ ಸರ್. ಆ ವಿಚಾರ ಏನು ಗೊತ್ತಿಲ್ಲ. ನಿಮ್ಗೆ ಯಾವುದೇ ಮಾಹಿತಿ?
ನೋಡಿ, ಇದು ಏನೋ ಒಂದು ಜಿಲ್ಲಾ ಒಂದು ಏನೋ ಒಂದು ಕಾಂಗ್ರೆಸ್ ಬಿಜೆಪಿ ಮುಖಂಡರು ಹೇಳೋ ಮತ್ತು ಅಂದ್ರೆ ಇದುವರೆಗೂ ಕೂಡ ನಮ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಬಂದಿಲ್ಲ. ಈಗ ಜಿಲ್ಲಾಧ್ಯಕ್ಷ ರುದ್ರೇಶ್ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಬರ್ತಾರೆ. ಅವರು ಸಂಪೂರ್ಣ ಈ ಚುನಾವಣೆ ಸಂಬಂಧಪಟ್ಟಂಗೆ ಹಿಂದೆ ಸರಿದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ದಿವ್ಯ. ಓಕೆ, ಈಗ ಚಂದ್ರಶೇಖರ್ ಅವರು ಕಾಂಗ್ರೆಸ್ ಬಂದಾಯ್ತು, ಮುಂದೆ ಏನಾಗಬಹುದು, ಬಿಜೆಪಿಯ ನಡೆ ಏನಿರುತ್ತೆ? ಖಂಡಿತ ದಿವಿ, ಯಾಕೆಂದ್ರೆ ಈಗಾಗಲೇ ಕೂಡ ಬಿಜೆಪಿ ಅಭ್ಯರ್ಥಿಯಾಗಿ ಎಲ್ ಚಂದ್ರಶೇಖರ್ ಇವರು ಕಾಣದಲ್ಲಿದ್ದಾರೆ. ಅವರು ಒಂದು ವೇಳೆ ಹಿಂದೆ ಸರಿದ್ರೂ ಕೂಡ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕೂಡ ಇಲ್ಲಿ ಇರ್ತಾರೆ. ಯಾವುದೇ ಕಾರಣಕ್ಕೂ ಚುನಾವಣೆ ಅಂತೂ ಮುಂದೂಡಿಲ್ಲ, ಅವರು ಕಣದಿಂದ ಮಾತ್ರ ಹಿಂದೆ ಸರಿದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಎಲ್ ಚಂದ್ರಶೇಖರ್ ಅವರಿಗೆ ಒಂದು ಏನು ಒಂದು ಪಾಂಪ್ಲೆಟ್ ಇದೆ, ಇಎಂಇ ಮಿಷನ್ ಏನಿದೆ ಅಲ್ಲಿ ಕೂಡ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಇರ್ತಾರೆ. ಅವರು ಅಂದರೆ ಚುನಾವಣಾ ಕಣದಿಂದ ನಾನು ಹಿಂದೆ ಸರಿದಿದ್ದೇನೆ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಅಷ್ಟೇ. ಆದರೆ ಬಿಜೆಪಿ ಅಭ್ಯರ್ಥಿಯಾಗಿ ಎಲ್ ಚಂದ್ರಶೇಖರ್ ಅವರು ಮುಂದೆ ಅವರು ಕಣದಲ್ಲಿ ಇದ್ದೇ ಇರ್ತಾರೆ. ಆದರೆ ಇಲ್ಲಿಯ ಸ್ಥಳೀಯ ಕಾರ್ಯಕರ್ತರು ಈಗ ಅತಂತ್ರರಾಗಿದ್ದಾರೆ. ಒಂದು ವೇಳೆ ಬಿಜೆಪಿ ಅಭ್ಯರ್ಥಿ ಅವರು ಹಿಂದೆ ಸರಿದ್ರೆ ನಮ್ಮ ಮುಂದಿನ ಭವಿಷ್ಯ ಏನು ಅನ್ನೋ ಚಿಂತೆ ಈ ಸ್ಥಳೀಯ ಬಿಜೆಪಿಯ ಮುಖಂಡರದಾಗಿದೆ ದಿವ್ಯ. ಓಕೆ ನಟರಾಜ್, ಧನ್ಯವಾದಗಳು ತುಂಬಾ ಮಾಹಿತಿಗಾಗಿ. ಒಟ್ಟಾರೆ ಅಲ್ಲಿನ ಕಾರ್ಯಕರ್ತರಿಗೂ ಒಂದು ರೀತಿ ಇದು ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಏನಾಗ್ತಾ ಇದೆ ಅನ್ನೋದೇ ಅವ್ರಿಗೆ ಒಂದು ರೀತಿ ಸಂಪೂರ್ಣವಾಗಿ ಚಿತ್ರಣ ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದು ಅಂತ ಮುಂದೆನೆ ಪ್ರಶ್ನೆ ಅವ್ರಿಗೆ ಇದ್ದೆ ಮುಂಚೆ. ಆದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದು ಎಲ್ ಚಂದ್ರಶೇಖರ್ ಅವರು ಬಿಜೆಪಿ ಪಕ್ಷವನ್ನ ಬಿಟ್ಟಿದ್ದಾರೆ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿಲ್ಲ, ಆದ್ರೂ ಕೂಡ ಅವರು ಬಿಜೆಪಿ ಅಭ್ಯರ್ಥಿನೇ. ಸೊ ಹೀಗಾಗಿ ಈಗಾಗಲೇ ಜಿಲ್ಲಾಧ್ಯಕ್ಷರು ಕೂಡ ಸ್ಥಳಕ್ಕೆ ಬರ್ತಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಬಿಜೆಪಿಯ ಮುಂದಿನ ನಡೆ ಏನಾಗಿರುತ್ತೆ ಅಂತ ಕೂಡ ನಾವಿಲ್ಲಿ ನೋಡ್ಬೇಕಾಗತ್ತೆ. ಒಟ್ಟಾರೆ ಇದು ಬಿಜೆಪಿ ಪಕ್ಷಕ್ಕೆ ಒಂದು ದೊಡ್ಡ ಸ್ಟ್ರೋಕ್ ಅನ್ನೇ ಕೊಟ್ಟಿದ್ದಾರೆ ಡಿ ಕೆ ಬ್ರದರ್ಸ್. ಈ ಸ್ಟ್ರೋಕ್ ಹೊಡೋದಿಕ್ಕೆ ಹಿಂದೆನೆ ಪ್ಲಾನ್ ಮಾಡಿಕೊಂಡಿದ್ರ ಏನು ಡಿ ಕೆ ಬ್ರದರ್ಸ್? ಸೊ ಈಗ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಡ್ತಿರುವಂತದ್ದು. ಒಟ್ಟಾರೆ ಮುಂದೆ ಏನಾಗುತ್ತೆ, ಒಂದ್ ರೀತಿ ಇದು ದೊಡ್ಡ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದಿದೆ. ನಿಜಕ್ಕೂ ಇವತ್ತು ಕೊನೆಯ ದಿನ ಪ್ರಚಾರಕ್ಕೆ. ಈ ಸಂದರ್ಭದಲ್ಲಿ ಎಲ್ ಚಂದ್ರಶೇಖರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಿಜಕ್ಕೂ ಬಿಜೆಪಿಗೆ ಇದು ಶಾಕ್ ಅಂತಾನೆ ಹೇಳಬಹುದು. ಓಕೆ, ಈಗ ಎಲ್ ಚಂದ್ರಶೇಖರ್ ಅವರು ಚುನಾವಣೆ ಕಣದಿಂದ ಹಿಂದೆ ಸರಿದಿದ್ದಾರೆ. ಬಿಜೆಪಿ ಅವರು ನನಗೆ ಬಾವುಟ ಕೊಟ್ಟು ಹೋದವರು, ಹಿಂದೆ ತಿರುಗು ಕೂಡ ನೋಡಿಲ್ಲ, ಏನಾಯ್ತು ಅಂತ ಕೂಡ ನೋಡಿಲ್ಲ, ಯಾರೂ ಕೂಡ ಪ್ರಚಾರಕ್ಕೆ ಬಂದಿಲ್ಲ, ಯಾವುದೇ ರೀತಿ ಸಪೋರ್ಟ್ ಮಾಡಿಲ್ಲ, ಸಾಕಷ್ಟು ಗುಂಪುಗಾರಿಕೆ ನಡೀತಾ ಇದೆ. ಹೀಗೆ ಹಲವಾರು ಕಾರ್ಗಳನ್ನ ಏನು ಎಲ್ ಚಂದ್ರಶೇಖರ್ ಅವರು ನೀಡಿದ್ದಾರೆ. ಉಪಚುನಾವಣೆಯಲ್ಲಿ ಸಪೋರ್ಟ್ ಮಾಡುವುದಾಗಿ ಹೇಳಿದ್ರು. ಮೂಲತಃ ಅವರು ಕಾಂಗ್ರೆಸ್ಸಿಗರೆ, ಆದರೂ ಯಾರು ಕೂಡ ಸಪೋರ್ಟ್ ಮಾಡಿಲ್ಲ. 2 ತಿಂಗಳಷ್ಟೇ ಈಗ ಬಿಜೆಪಿ ಪಕ್ಷಕ್ಕೆ ಬಂದಿದ್ರು. ಈಗ ಎಲ್ಲಾ ನಾಯಕರು ನನ್ನನ್ನ ಯೋಗೇಶ್ವರ್ ಕರ್ಕೊಂಡು ಹೋದ್ರು, ಆದ್ರೆ ಅವರು ಕೂಡ ಹಿಂದೆ ತಿರುಗು ಕೂಡ ನೋಡಿಲ್ಲ, ಮತ್ತೆ ತುಳಸಿ ಮೋಹನ್ರಾಜ್ ಅವರು ಕೂಡ ಹಿಂದೆ ತಿರುಗಿ ನೋಡಿಲ್ಲ. ಹೀಗಾಗಿ ಯಾರು ಕೂಡ ನನಗೆ ಸಪೋರ್ಟ್ ಮಾಡಿಲ್ಲ, ಸಾಕಷ್ಟು ಗುಂಪುಗಾರಿಕೆ ನಡೀತಾ ಇದೆ, ಹೀಗಾಗಿ ನಾನು ಚುನಾವಣೆ ಕಣದಿಂದ ಹಿಂದೆ ಸರಿದಿದ್ದೀನಿ ಅಂತ ಕಾಂಗ್ರೆಸ್ ಅವ್ರ ಜೊತೆ ಈಗ ಮತ್ತೆ ಕಾಣಿಸ್ಕೊಂಡಿದ್ದಾರೆ. ಸೊ ಹೀಗಾಗಿ ಮುಂದೆ ಬಿಜೆಪಿಯವರ ನಡೆ ಏನು, 2 ದಿನ ಸಂಪರ್ಕಿಸಲು ಪ್ರಯತ್ನಿಸುತ್ತಲೇ ಇದ್ದೇನೆ, ಹೀಗಾಗಿ ಬೇಸತ್ತು ಈಗ ಬಿಜೆಪಿಗೆ ರಾಜೀನಾಮೆಯನ್ನ ನೀಡ್ತಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಎಡಿಟರ್ ಗುರುಲಿಂಗ ಸ್ವಾಮಿ ಜೊತೆಗೆ ಶಿವು ಬೆಸಗರಲ್ಲಿ. ಶಿವು ಬೆಸಗರಲ್ಲಿ ಈಗಾಗಲೇ ಒಂದು ರೀತಿ ದೊಡ್ಡ ಮಟ್ಟಿಗೆ ಬಿಜೆಪಿಗೆ ಶಾಕ್ ಅನ್ನ ನೀಡಿದೆ ಕಾಂಗ್ರೆಸ್. ಈ ಹಿಂದೆನೆ ಈ ಲೆಕ್ಕಾಚಾರಗಳು ನಡೆದಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಏನಾಗಿತ್ತು, ಇದರ ಮಾಸ್ಟರ್ ಮೈಂಡ್ ಯಾರು ಇದರ ಹಿಂದೆ? ದಿವ್ಯಾ, ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ದಳಕ್ಕೆ ಭಾರತೀಯ ಜನತಾ ಪಕ್ಷ ಇವತ್ತು ದೊಡ್ಡದಾದಂತಹ ಪೆಟ್ಟು ತಿಂತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಿ ಎಂ ಲಿಂಗಪ್ಪ ಅವರ ಪುತ್ರ ಚಂದ್ರಶೇಖರ್ ಮೂಲತಃ ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಆದರೂ ಸಹಿತ ಚುನಾವಣೆ ಸಂದರ್ಭದಲ್ಲಿ ಅವರನ್ನು ಭಾರತೀಯ ಜನತಾ ಪಕ್ಷದಿಂದ ಕಣಕ್ಕಿಳಿಸುವಂತಹ ನಿರ್ಧಾರವನ್ನು ಮಾಡಿದ್ದು ಭಾರತೀಯ ಜನತಾ ಪಕ್ಷ ಎಲ್ಲೋ ಎಡವಿದೆ ಅಂತಲೇ ಹೇಳ್ಬೋದು. ಪಕ್ಷ ಸಂಘಟನೆಗೆ ಭಾರತೀಯ ಜನತಾ ಪಕ್ಷ ಮೊದಲಿನಿಂದಲೂ ಆದ್ಯತೆಯನ್ನು ನೀಡ್ತಾ ಇತ್ತು. ಯಾವಾಗ ರಾಜ್ಯದಲ್ಲಿ ಅಧಿಕಾರದ ಚುಕ್ಕನ್ನು ಹಿಡಿತು ಆಗ ಅವರಿಗೆ ಪಕ್ಷ ಸಂಘಟನೆಯನ್ನು ಅಷ್ಟಾಗಿ ಪ್ರಮುಖವಾಗಿ ಅವರು ತೆಗೆದುಕೊಳ್ಳಿಲ್ಲ, ಮತ್ತು ಪಕ್ಷ ಸಂಘಟನೆಯನ್ನು ಅವರು ಆದ್ಯತೆಯನ್ನಾಗಿ ಮಾಡಿಕೊಂಡ್ರು. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಏನು ಭಾರತೀಯ ಜನತಾ ಪಕ್ಷ ಎಷ್ಟು ಗಟ್ಟಿ ಆಗಬೇಕಾಗಿತ್ತು ಅಷ್ಟು ಗಟ್ಟಿ ಆಗಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಮತಗಳು ನಮ್ಮನ್ನು ಕೈ ಹಿಡಿತವೆ ಅನ್ನುವಂತಹ ಬಂಡ ಧೈರ್ಯ ಭಾರತೀಯ ಜನತಾ ಪಕ್ಷವನ್ನು ಹಳೆ ಮೈಸೂರು ಭಾಗದಲ್ಲಿ ಬೆಳೆದಂತೆ ಕಟ್ಟಿ ಹಾಕ್ತು ಅಂತಲೇ ಹೇಳ್ಬೋದು. ಅದಕ್ಕೆ ಉದಾಹರಣೆ ಇವತ್ತು ಚಂದ್ರಶೇಖರ್ ಅವರ ಪ್ರಕರಣ. ಚುನಾವಣೆ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಈ ರೀತಿ ಹೀನಾಯವಾಗಿ ಅವಮಾನ ಮಾಡೋದು ಅಂತಂದರೆ ಅದು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ತಂತ್ರಗಾರಿಕೆಗೆ ಮತ್ತೊಂದು ಗರಿ ಅಂತಲೇ ಹೇಳ್ಬೋದು. ಡಿ ಕೆ ಶಿವಕುಮಾರ್ ಮೊದಲೇ ಹೇಳ್ತಾ ಇದ್ರು ಸಿ ಎಂ ಲಿಂಗಪ್ಪ ಅವರ ಪುತ್ರ ಚಂದ್ರಶೇಖರ್ ಅವರು ಕಾಂಗ್ರೆಸ್ ಅಲ್ಲಿ ಇರ್ತಾರೆ ಅಂತಾನೆ ಹೇಳ್ತಾ ಇದ್ರು. ಟಿಕೆಟ್ ಆಕಾಂಕ್ಷೆ ಆಗಿದ್ದು ನಿಜ, ಆದರೆ ಅವರು
ಕಾಂಗ್ರೆಸ್ ಪಕ್ಷದಿಂದ ಭಾರತೀಯ ಜನತಾ ಪಕ್ಷ ಹೋಗುವಂತೆ ನೋಡಿಕೊಂಡಿದ್ದು, ಚುನಾವಣೆ ಸಂದರ್ಭದಲ್ಲಿ ಅಂತಿಮವಾಗಿ ಅವರನ್ನು ಕಣದಿಂದ ಹಿಂದೆ ಸರಿಸಿ ಕಾಂಗ್ರೆಸ್ ಪಕ್ಷದ ಬೆಂಬಲಕ್ಕೆ ತೆಗೆದುಕೊಳ್ಳುವಂಥದ್ದು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಇಬ್ಬರು ತಂತ್ರಗಾರಿಕೆ ಮಾಡಿದರು ಅಂತಲೇ ಹೇಳ್ಬೋದು. ಸಿ ಎಂ ಲಿಂಗಪ್ಪ ಅವರನ್ನು ಎದುರು ಹಾಕ್ಕೊಂಡ್ರೂ ಸಹಿತ ಇದು ರಾಜಕೀಯವಾಗಿ ಅಷ್ಟು ಪ್ರಭಾವ ಆ ಭಾಗದಲ್ಲಿ ಬೀಳಿಲ್ಲ. ಹಾಗಾಗಿ ಈ ರಾಮನಗರ ಉಪಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸದ್ಯಕ್ಕೆ ಮುನ್ನಡೆ ಆಗಿದೆ. ಪಕ್ಷವನ್ನು ಬೇರುಮಟ್ಟದಿಂದ ಬೆಳೆಸುವಂತಹ ಪ್ರಕ್ರಿಯೆಯಿಂದ ಭಾರತೀಯ ಜನತಾ ಪಕ್ಷ ಹಿಂದೆ ಸರಿದಿದೆ. ಆ ಕಾರಣಕ್ಕಾಗಿ ಇವತ್ತು ಇಂಥ ದೊಡ್ಡದಾದಂತಹ ಏಟನ್ನು ತಿಂದಿದೆ ಅಂತಲೇ ಹೇಳ್ಬೋದು. ರಾಮನಗರದಲ್ಲಿ ಈ ರುದ್ರೇಶ್ ಅವರನ್ನು ಚುನಾವಣೆ ಕಣದಿಂದ ಏನಾದರೂ ಇಳಿಯುವಂತೆ ಮಾಡಿದರೆ ಭಾರತೀಯ ಜನತಾ ಪಕ್ಷ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತಿತ್ತು ಅಂತಲೇ ಹೇಳ್ಬೋದು. ಈಗ ಈ ಒಟ್ಟಾರೆ ಈ ಬೆಳವಣಿಗೆ ಕುರಿತಂತೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ನಮ್ಮ ಸಹಾಯಕ ಸುದ್ದಿ ಸಂಪಾದಕರಂತಹ ಶಿವ ಬೆಸಗರಳ್ಳಿ ಇದ್ದಾರೆ, ಅವ್ರನ್ನ ಕೇಳೋಣ. ಶಿವ ಬೆಸಗರಳ್ಳಿ, ಈಗ ಬಿ ಟಿ ರುದ್ರೇಶ್ ಅವರನ್ನ ಯಾಕೆ ಅವರು ಚುನಾವಣೆ ಕಣಕ್ಕಿಳಿಸಲಿಲ್ಲ? ಗುರುಲಿಕ್ಸ್ ಅವರು ಏನು ಇದು ಲೆಕ್ಕಾಚಾರ ಅಂತಂದ್ರೆ, ರಾಮನಗರ ಚುನಾವಣೆಯನ್ನ ಗೆಲ್ಲಲೇಬೇಕು ಅನ್ನೋ ಹಂಬಲದಲ್ಲಿ ಬಿಜೆಪಿ ನಾಯಕರು ಇರಲಿಲ್ಲ. ರಾಮನಗರ ಮತ್ತೆ ಮಂಡ್ಯದಲ್ಲಿ ಬಿಜೆಪಿ ಗೆಲ್ತೀವಿ ಅಂತ ಯಾವುದೇ ಆಶಾಭಾವನೆ ಕೂಡ ಇರಲಿಲ್ಲ. ಯಡಿಯೂರಪ್ಪ ಸಹ ಹೇಳ್ತಾ ಇದ್ರೆ ನಾವು ಜಮಖಂಡಿ ಬಳ್ಳಾರಿ ಶಿವಮೊಗ್ಗವನ್ನ ಗೆಲ್ತೇವೆ ಅಂತ. ಆದ್ರೆ ರಾಮನಗರದ ವಿಷಯಕ್ಕೆ ಬಂದಾಗ ಏನಾಯ್ತು ಅಂದ್ರೆ, ಕಳೆದ ಬಾರಿ 92,000 ಕುಮಾರಸ್ವಾಮಿ, 69,000 ಇಕ್ಬಾಲ್ ಹುಸೇನ್ ಮತಗಳನ್ನು ತಗೊಂಡಿದ್ರು. ಬಿಜೆಪಿ ಕೇವಲ 4,000 ಮತಗಳನ್ನು ತಗೊಂಡಿತ್ತು ಲೀಲಾವತಿ ಅನ್ನೋರು. ಆದರೆ ಈ ಬಾರಿಯಲ್ಲಿ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಹೆಚ್ಚಿನ ಮತಗಳನ್ನು ಪಡಿಬೇಕು ಅಂತ, ಗೆಲ್ಲಬೇಕು ಅನ್ನೋ ಯಾವುದೇ ಉದ್ದೇಶ ಇಲ್ಲ ಮತ್ತು ಗೆಲ್ಲಕ್ಕೆ ಸಾಧ್ಯವೂ ಇರಲಿಲ್ಲ ಸನ್ನಿವೇಶದಲ್ಲಿ ನೋಡೋದಾದರೆ. ಆದರೆ ಕಳೆದ ಒಂದು ವಾರದಿಂದ ಬಿಜೆಪಿಗೆ ಹೆಚ್ಚಿನದಾದಂಥ ಒಂದಷ್ಟು ವೋಟರ್ಸ್ ಫೇವರ್ ಆಗಿದ್ರು. ಜೆ ಡಿ ಎಸ್ ವಿರೋಧಿ ಮತಗಳು ಬಿಜೆಪಿ ಕಡೆ ಕ್ರೋಢೀಕರಣ ಆಗ್ತಾ ಇತ್ತು. ಮತ್ತು ಇನ್ನೊಂದು ಪ್ರೀ ಪ್ಲ್ಯಾನ್ಡ್ ಇದೆಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ ಸಿ ಎಂ ಲಿಂಗಪ್ಪ ಜೆ ಡಿ ಎಸ್ ನಾಯಕರ ವಿರುದ್ಧ ಮಾತನಾಡ್ತಿದ್ರು, ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಇದ್ದರು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಪಕ್ಕಾ ಫಾಲೋವರ್ ಸಿ ಎಂ ಲಿಂಗಪ್ಪ ಅವರು, ಬೈತಾದರೂ ಸುಮ್ಮನೆ ಇದ್ದರು. ಜೊತೆಗೆ ಅವರ ಬೈದಂತೆ ನಟಿಸಿ ಮಗನನ್ನು ಬಿ ಜೆ ಪಿಗೆ ಕಳಿಸಿ ಅವರನ್ನು ವಾಪಸ್ ಕಳ್ಸ್ಕೊಳ್ಳುವಂಥ ಇದೆಲ್ಲ ಪ್ರಕ್ರಿಯೆ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರ ಮಾಸ್ಟರ್ ಪ್ಲ್ಯಾನ್, ಪ್ರೀ ಪ್ಲ್ಯಾನ್, ಡಿ ಕೆ ಶಿವಕುಮಾರ್ ಅವರ ಪ್ರೀ ಪ್ಲ್ಯಾನ್ ಮಾಡಿ ವಾಪಸ್ ಕಳಿಸಿದ್ದಾರೆ. ಈಗ ತಾನೇ ವಿಷಯ ಗೊತ್ತಾಯ್ತು, ಅವರ ದೇವರು ಒಳ್ಳೇದು ಮಾಡಿದೆ. ಎಸ್, ಏನಾಯ್ತು ಅಂದ್ರೆ ಈ ಮಟ್ಟದಲ್ಲಿ ಯಾರೂ ಸಹ ಲೆಕ್ಕಾಚಾರ ಹಾಕಿರ್ಲಿಲ್ಲ. ಬಿಜೆಪಿ ಅಭ್ಯರ್ಥಿ ಕಣದಿಂದ ಹಿಂದೆ ಹೋಗ್ತಾರೆ, ಈ ತರ ಆಗತ್ತೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಯೋಗೇಶ್ವರ್ ಅವರು ಏನು ಲಿಂಗಾಯತ ಸಮುದಾಯ ಜೊತೆಗೆ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಯನ್ನು ಹಾಕೋದ್ರ ಮೂಲಕ ಚಂದ್ರಶೇಖರ್ ಅಭ್ಯರ್ಥಿ ಮಾಡಿದ್ರೆ ಒಕ್ಕಲಿಗ ಮತಗಳು, ಲಿಂಗಾಯತ ಮತಗಳು, ಈ ಥರ ಜೆ ಡಿ ಎಸ್ ವಿರೋಧಿ ಮತಗಳು ಒಟ್ಟಿಗೆ ಆಗುತ್ತೆ. ಒಂದು 4,000 ಏನು ಮತ ಇತ್ತು ರಾಮನಗರದಲ್ಲಿ, ಅದು 40,000 ಆಗುತ್ತೆ. ಅದು ಮುಖಭಂಗ ಮಾಡಬೇಕು ಅನ್ನೋದು ಪ್ಲ್ಯಾನ್ ಆಗಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ತಂತ್ರಗಾರಿಕೆ ಬಿಜೆಪಿಯವರ ಪ್ರಕಾರ ಕುತಂತ್ರ ರಾಜಕಾರಣ ಗೊತ್ತಾಗಿರಲಿಲ್ಲ ಅವರಿಗೆ. ಸೊ ಅದೇ ಇವತ್ತಿನ ನಡವಟ್ಟಿ ಕಾರಣ. ಈಗ ಭಾರತೀಯ ಜನತಾ ಪಕ್ಷ ಇಂತಹ ರಾಜಕೀಯ ಬೆಳವಣಿಗೆಗಳನ್ನು ಅಂದಾಜು ಮಾಡಿರಲಿಲ್ಲ ಅಂತ ಅನಿಸ್ತಿದೆ ನಿಮಗೆ? ಡೆಫಿನೆಟ್ಲಿ, ಯಾಕಂತಂದರೆ ಏನಾದರೂ ಮಾಡಿ ಅನಿತಾ ಕುಮಾರಸ್ವಾಮಿಗೆ ಟಫ್ ಫೈಟ್ ಕೊಡಬೇಕು ಅನ್ನೋದು ಯೋಗೇಶ್ವರ ಟೀಮ್ನ ಲೆಕ್ಕಾಚಾರ ಆಗಿತ್ತು. ರುದ್ರೇಶ್ ಅವ್ರನ್ನ ಕಣಕ್ಕಿಳಿಸಿದ್ರೆ ರುದ್ರೇಶ್ ಅವರು ರಾಮನಗರ ಜಿಲ್ಲಾಧೀಶ ಆಗಿದ್ದವರು, ಲಿಂಗಾಯತ ಕಮ್ಯುನಿಟಿಗೆ ಸೇರಿದಂಥ ವ್ಯಕ್ತಿ, ಅಲ್ಲಿ ಲಿಂಗಾಯತರ ಮತಗಳು ತುಂಬ ಕಡಿಮೆ ಇದೆ. ಹಾಗಾಗಿ ಒಕ್ಕಲಿಗ ಅಭ್ಯರ್ಥಿಯನ್ನು ಹಾಕಿದ್ರೆ ಲಿಂಗಾಯತ ಮತಗಳು ಹೇಗಿದ್ರು ಬೀಳುತ್ತೆ, ಅಲ್ಲಿ ಜೆ ಡಿ ಎಸ್ ವಿರೋಧಿ ಮತಗಳು ಹಾಗೆ ಕಾಂಗ್ರೆಸ್ನ ಮತಗಳು ಇಲ್ಲಿಗೆ ಚಂದ್ರಶೇಖರ್ ಅವರು ಬೀಳುತ್ತೆ. ಆ ಮೂಲಕ ಅನಿತಾ ಕುಮಾರಸ್ವಾಮಿ ಅವರಿಗೆ ಒಂದಷ್ಟು ಟಫ್ ಫೈಟ್ ಕೊಡ್ಬೋದು ಅಂತಿತ್ತು. ಈಗ ನಾವು ನೋಡಿದಾಗ ಪ್ರತಿದಿನವೂ ಅನಿತಾ ಕುಮಾರಸ್ವಾಮಿ ಅವರಿಗೆ ರಾಮನಗರದಲ್ಲಿ ಪ್ರತಿ ಗ್ರಾಮದಲ್ಲೂ ವಿರೋಧ ವ್ಯಕ್ತವಾಗ್ತಾ ಇತ್ತು. ದೇವೇಗೌಡರಿಗೂ ಸಹ ನಮ್ಮೂರಿಗೆ ರೋಡ್ ಮಾಡಿಲ್ಲ, ನೀರು ಮಾಡಿಲ್ಲ ಅಂತ ಅನಿತಾ ಕುಮಾರಸ್ವಾಮಿ ಅವರಿಗೆ ಮುಜುಗರ ಉಂಟಾಗ್ತಾ ಇತ್ತು. ಡಿ ಕೆ ಸುರೇಶ್ ಸಹ ಅದನ್ನ ನಿಭಾಯಿಸಕ್ಕೆ ಸಾಧ್ಯ ಆಗಿರಲಿಲ್ಲ. ಅಲ್ಲಿನ ರಾಮನಗರ ಜನತೆ ಅವ್ರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಸೈಲೆಂಟ್ ಆಗಿ ಬಿಜೆಪಿ ಅಭ್ಯರ್ಥಿಯನ್ನೇ ಕರ್ಕೊಬರೋದ್ರ ಮೂಲಕ ಒಂದು ರೀತಿಯ ರಾಜಕೀಯ ಬಿಗ್ ಶಾಕ್, ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ ಬಿಜೆಪಿಗೆ ಅಂತ ಹೇಳ್ಬೋದು. ಈಗ ಹಂಗಿದ್ರೆ ಈ ಭಾರತೀಯ ಜನತಾ ಪಕ್ಷದ ಮತದಾರರು ಈಗ ಅನಾಥರಾಗಿದ್ದಾರೆ ಅಂತಾನೆ ಹೇಳ್ಬೋದು. ರಾಮನಗರ ಬಿಜೆಪಿ ಕಾರ್ಯಕರ್ತರು ಏನು ಅಂತಂದ್ರೆ, ಈಗಾಗಲೇ ಒಂದು ಲಾಜಿಕ್ ಇದೆ, ಒಂದು ಮಾತಿದೆ ರಾಜಕೀಯ ಪಂಡಿತರಲ್ಲಿ. ಕಾಂಗ್ರೆಸ್ ಪರ ಕಾಸಿದ್ರೆ ಕೆಲಸ ಮಾಡ್ತಾರೆ, ಬಿಜೆಪಿ ಪರ ಕಾಸಿಲ್ಲದೆ ಕೆಲಸ ಮಾಡುವಂಥ ಕಾರ್ಯಕರ್ತರು ಇದ್ದಾರೆ ಅಂತ. ಈಗಲೂ ಕೂಡ ಅಲ್ಲಿ RSS ಕಾರ್ಯಕರ್ತರು, ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರು ಚಂದ್ರಶೇಖರ್ ಪರ ಕೆಲಸ ಮಾಡ್ತಾ ಇದ್ರು. ಚಂದ್ರಶೇಖರ್ ಆರೋಪ ಮಾಡ್ತಾ ಇರೋದು ಒಂದೇ, ನನ್ನ ಪರವಾಗಿ ಹಣಕಾಸಿನ ಸಹಾಯ ಮಾಡ್ತಿಲ್ಲ, ನಾಯಕರು ಬರ್ತಿಲ್ಲ ಅಂತ. ಇಲ್ಲಿ ಸಿ ಪಿ ಯೋಗೇಶ್ವರ ಅವ್ರಿಗೂ ಡಿ ವಿ ಸದಾನಂದ ಗೌಡರಿಗೂ ಆಗಿ ಬರೋದಿಲ್ಲ. ಆಮೇಲೆ ಜೊತೆಗೆ ಅಲ್ಲಿ ಗೆಲ್ಲೋದಿಲ್ಲ ಅಂತ ಗೊತ್ತು, ಅದನ್ನು ಸ್ವತಃ ಯಡಿಯೂರಪ್ಪನವರು ಸಹ ಒಪ್ಕೊಂಡಿದ್ದಾರೆ ನಾವು ರಾಮನಗರ ಗೆಲ್ಲಲ್ಲ ಅಂತ. ಆದರೆ ಚಂದ್ರಶೇಖರ್ ಅವರು ಮೊದಲೇ ಪ್ಲ್ಯಾನ್ ಅಂದರೆ ಪ್ರೀ ಪ್ಲ್ಯಾನ್ ಡಿ ಕೆ ಶಿವಕುಮಾರ್ ಅವರ ದಳ, ಡಿ ಕೆ ಶಿವಕುಮಾರ್ ಅವರು ಪಾನ್ ಮೂವ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ರು, ನಾನು ಫುಟ್ಬಾಲ್ ಆಡಲ್ಲ, ಚೆಸ್ ಆಡ್ತೀನಿ ಅಂತ. ಸೊ ನಿಜವಾಗಿಯೂ ರಾಜಕೀಯ ಚದುರಂಗ ಆಟದಲ್ಲಿ ಅದ್ಭುತವಾಗಿ ಡಿ ಕೆ ಶಿವಕುಮಾರ್ ಪಾನ್ ಮೂವ್ ಮಾಡಿದ್ದಾರೆ. ಬಿಜೆಪಿ ನಾಯಕರು ತಕ್ಷಣಕ್ಕೆ ಬಕ್ರ ಆಗಿದ್ದಾರೆ ಅಂತ ಹೇಳ್ಬೋದು.
ಈ ಬಕ್ರಾ ಭಾರತೀಯ ಜನತಾ ಪಕ್ಷದ ಮುಖಂಡರೆಲ್ಲರೂ ಈಗ ಬಕ್ರಾ ಆದರು, ಆದರೆ ಈ ಪಕ್ಷ ಸಂಘಟನೆಯ ಉದ್ದೇಶವನ್ನೇ ಮರೆತರ ಬಿಜೆಪಿ ಅವರು ಅಂತ. ಹಳೆ ಮೈಸೂರು ಭಾಗವನ್ನು ಯಾಕೆ ಅವರು ಅಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಟ್ಟು ಅಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ? ಮಂಡ್ಯದಲ್ಲಿ ಆರೋಷಕ್ ಅವರು ಚುನಾವಣೆ ಘೋಷಣೆಯಾಗಿ ಅಭ್ಯರ್ಥಿ ಹಾಕಿದ ಮರುಕ್ಷಣದಿಂದನೇ ಮಾಜಿ ಡಿ ಸಿ ಎಂ ಆರೋಷಕ್ ಅವರು ಮಂಡ್ಯದಲ್ಲಿ ಬಿಟ್ಟಿದ್ದಾರೆ. ಆಗಲೇ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಒಬ್ಬ ಎಂ ಎಲ್ ಎ ನಿಯೋಜನೆ ಮಾಡಿದ್ದಾರೆ. ರಾಮನಗರದಲ್ಲೂ ಸಹ ಒಂದಷ್ಟು ಮುನರಾಜುಗೌಡ, ರುದ್ರೇಶು, ಹಾಗೆ ಸಿ ಪಿ ಯೋಗೇಶ್ವರು, ಸದಾನಂದ ಗೌಡರು ಎಲ್ಲರೂ ಇದ್ದರೂ ಸಹ ಒಂದು ರೀತಿಯ ಈ ಚಂದ್ರಶೇಖರ್ ಅವರೇ ಆಪರೇಷನ್ ಕಾಂಗ್ರೆಸ್ ಆಗಿಬಿಟ್ಟಿದ್ರು. ಈ ಉದ್ದೇಶದಿಂದ ಅವರ ಪ್ಲಾನ್ ಎಲ್ಲ ಫ್ಲಾಫ್ ಆಯಿತು. ಅಂದರೆ ನಿಜವಾಗಿಯೂ ಈ ಬಾರಿ ಅನಿತಾ ಕುಮಾರಸ್ವಾಮಿ ಅವರಿಗೆ ಬಿ ಜೆ ಪಿ ಒಂದು ಟಫ್ ಫೈಟ್ ಅನ್ನು ಕೊಡ್ತಾ ಇತ್ತು. ಅದರ ಒಂದು ಮತದಾರರ ರಿವ್ಯೂ ನೋಡಿದಾಗಲೇ ಗೊತ್ತಾಗ್ತಿತ್ತಲ್ಲಿ ಮತದಾರರು ಅನಿತಾ ಕುಮಾರಸ್ವಾಮಿ ವಿರುದ್ಧವಾಗಿ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದಂಥ ಘಟನೆ ಕೂಡ ನಡೆದಿತ್ತು. ಸೊ ಎಲ್ಲ ಒಂದು ಕಡೆ ಡಿ ಕೆ ಸುರೇಶ್ ಪ್ಲಾನ್ ಮಾಡಿ ಆ ಮುಖಭಂಗವನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಬಿ ಜೆ ಪಿ ಅಭ್ಯರ್ಥಿಯನ್ನೇ ಈಗ ಆಪರೇಷನ್ ಮಾಡಿದ್ದಾರೆ, ಹೈಜಾಕ್ ಮಾಡಿದ್ದಾರೆ. ಈಗ ಈ ಬಿ ಜೆ ಪಿ ಅಭ್ಯರ್ಥಿಯನ್ನೇ ಹೈಜಾಕ್ ಮಾಡುವ ಮೂಲಕ ಬಿ ಜೆ ಪಿ ಮತದಾರರಿಗೆ ಯಾರು ಮತ ಹಾಕಬೇಕು ಅನ್ನುವಂತಹ ಪ್ರಶ್ನೆಯನ್ನು ಮತದಾರರ ಮುಂದೆ ಇಡುವಂತೆ ಮಾಡಿದ್ದಾರೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್. ಹೀಗಾಗಿ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಇದು ಒಂದು ತಾಜಾ ಉದಾಹರಣೆ. ಆದರೆ ಈಗ ಯಡಿಯೂರಪ್ಪ ಅವರು ಏನು ಮಾಡ್ತಾರೆ, ಭಾರತೀಯ ಜನತಾ ಪಕ್ಷದ ಮುಖಂಡರು ಏನು ಮಾಡ್ತಾರೆ, ಈ 104 ಸೀಟ್ ಏನಿದೆ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ಆಪರೇಷನ್ ಕಮಲ ಮಾಡೋ ಮೂಲಕ ಸರ್ಕಾರಕ್ಕೆ ತಿರುಗೇಟು ಕೊಟ್ಟು ಸರ್ಕಾರಕ್ಕೆ ಮುಖಭಂಗ